ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಲಸಿನ ಹಣ್ಣಿನ ಮುಳ್ಕಾ ಮಾಡ್ತಾ ಇದ್ದೀನಿ ಇದನ್ನು ನಾರ್ಮಲಿ ಕುಂದಾಪುರ ಉಡುಪಿ ಮಂಗಳೂರು ಸೈಡಲ್ಲಿ ಹೆಚ್ಚಾಗಿ ಹಲಸಿನಹಣ್ಣು ಸೀಸನ್ ಇರುವಾಗ ಮಾಡೇ ಮಾಡ್ತಾರೆ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ನೀರಲ್ಲಿ ಮೂರಿಂದ ನಾಲ್ಕು ಗಂಟೆ ನೆನೆ ಹಾಕಿದ್ದೆ ನಾವು ಮನೆಯಲ್ಲಿ ಬಳಸೋ ಇಡ್ಲಿ ಮತ್ತು ದೋಸೆಗೆ ಬಳಸೋ ಅಕ್ಕಿ ಅಥವಾ ರೇಷನ್ ಅಕ್ಕಿನ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಮುಳ್ಕ ಮಾಡಲಿಕ್ಕೆ ಬಕ್ಕೆ ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ನಿಮಗೆ ಇಂಬ ಹಲಸಿನಣ್ಣು ಸಿಕ್ಕಿದ್ರೂ ಕೂಡ ಮುಳ್ಕ ಮಾಡ್ಕೋಬೋದು ಆದರೆ ಹಿಟ್ಟು ಸ್ವಲ್ಪ ನೀರಾಗ್ಬೋದು ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡು ಲೋಟ ಅಕ್ಕಿ ನೆನೆಸಿರೋದ್ರಿಂದ ಎರಡು ಬ್ಯಾಚಸ್ ರುಬ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ಹದಿನೈದು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಹಲಸಿನ ಹಣ್ಣಿನ ಸ್ವೀಟ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಾವು ಬೆಲ್ಲ ಹಾಕೋದು ಒಂದು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅರ್ಧದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ರೌಂಡ್ ರುಬ್ಕೊಳ್ಳುವಾಗ ಉಳಿದಿರೋ ಬೆಲ್ಲ ಮತ್ತು ಕಾಯಿ ತುರಿನ ಸೇರಿಸ್ಕೊಳ್ತೀನಿ ನಂತರ ಒಳ್ಳೆ ಘಮ ಬರಲಿಕ್ಕೆ ಎರಡು ಏಲಕ್ಕಿನ ಸೇರಿಸ್ಕೊಂಡೆ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಬೆಲ್ಲ ಹಾಕಿರೋದ್ರಿಂದ ಉಪ್ಪು ಹಾಕುವಾಗ ನೋಡ್ಕೊಳ್ಳಿ ನೀರು ಸ್ವಲ್ಪನೂ ಸೇರಿಸ್ಕೊಳ್ಳದೆ ಈ ರೀತಿ ಹಿಟ್ಟನ್ನ ಗಟ್ಟಿಯಾಗಿ ರುಬ್ಕೋಬೇಕು ಮತ್ತೆ ಜಾಸ್ತಿ ನುಣ್ಣಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿ ಆಗಿರ್ಲಿ ಹಿಟ್ಟು ಆಗ ಮಾತ್ರ ತಿನ್ನುವಾಗ ಒಳಗಡೆ ಸ್ವಲ್ಪ ರವೆ ರವೆ ಆಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ತಗೊಳ್ಳುವಾಗ ಕೂಡ ಕೈಗೆ ಸ್ವಲ್ಪ ನೀರು ತಾಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ನಿಧಾನಕ್ಕೆ ಬಿಸಿಯಾಗಿರೋ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು ಹಿಟ್ಟು ಸ್ವಲ್ಪ ತೆಳುವಾಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರವೆ ಇದ್ರೆ ರವೆ ಸೇರಿಸ್ಕೋಬಹುದು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರಬೇಕಂತಿದ್ದರೆ ನೀವು ಅಡುಗೆ ಸೋಡನ ಒಂದು ಚಿಟಿಕೆ ಸೇರಿಸ್ಕೊಳ್ಬೋದು ಅಥವಾ ಹಿಟ್ಟು ಸ್ವಲ್ಪ ಹೊತ್ತು ರುಬ್ಬಿದ ನಂತರ ಒಂದು ನಾಲ್ಕರಿಂದ ಐದು ಗಂಟೆ ಹೊರಗಡೆನೆ ಇಟ್ಟು ನಂತರ ಮಾಡಿದರೆ ಸ್ವಲ್ಪ ಹುಳಿ ಬಂದಿರುತ್ತೆ ಮತ್ತು ಚೆನ್ನಾಗಾಗುತ್ತೆ ಮುಳ್ಕ ಮಾಡಲಿಕ್ಕೆ ಕರೆಕ್ಟ್ ಮೆಷರ್ಮೆಂಟ್ ಅಂದರೆ ಎರಡು ಲೋಟ ಅಕ್ಕಿಗೆ ಒಂದು ಕಪ್ ಹಲಸಿನ ಹಣ್ಣನ್ನು ಸೇರಿಸ್ಕೊಳ್ಳಿ ಒಂದು ಕಪ್ ಬೆಲ್ಲ ಒಂದು ಕಪ್ ಕಾಯಿ ತುರಿ ಈ ಥರ ಕರೆಕ್ಟಾಗಿ ನಾವು ಸೇರಿಸ್ಕೊಂಡ್ರೆ ಮುಳುಕ ಕರೆಕ್ಟಾಗಿ ಬರುತ್ತೆ ಮತ್ತು ಹಿಟ್ಟು ರುಬ್ಕೊಳ್ಳೋದ್ರಲ್ಲೇ ಇರೋದು ಹಿಟ್ಟನ್ನು ದಪ್ಪವಾಗಿಯೇ ರುಬ್ಕೊಳ್ಬೇಕು ನೀರು ಸೇರಿಸ್ಕೋಬಾರ್ದು ಹಿಟ್ಟನ್ನ ಎಣ್ಣೆಗೆ ಬಿಟ್ಕೊಂಡ್ ನಂತರ ಕೂಡಲೇ ಈ ತರ ಸೌಟಲ್ಲಿ ಆಕಡೆ ಈ ಕಡೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತಿನ ನಂತರ ಇದನ್ನ ಎಲ್ಲ ಎರಡೂ ಕಡೆ ಮಗ್ಚಾಕೊಳ್ತಾ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು ರೌಂಡ್ ಆಗಿ ಕರೆಕ್ಟ್ ಆಗಿ ಕಲರ್ ಬರಬೇಕಿದ್ ಎರಡರಿಂದ ಮೂರ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಂಡ್ರೆ ಈ ತರ ಕಲರ್ ಬರುತ್ತೆ ಇಷ್ಟಾದ ನಂತರ ನಾನು ಇದನ್ನ ತೆಗೆದುಕೊಳ್ತಾ ಇದೀನಿ ಇದೀಗ ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ಸಾಫ್ಟ್ ಆಗಿ ಬೇಕಂತಿದ್ರೆ ಸ್ವಲ್ಪ ತೆಕ್ಕೊಂಡ್ರೆ ಆಯ್ತು ಇದೇ ರೀತಿ ಸೂಪರ್ ಆಗಿರೋ ರೆಸಿಪೀಸ್ಗಾಗಿ ಕನಸಿನ ಚಿಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಅಲ್ಲಿ ತನಕ ಈ ರೆಸಿಪಿನ ಟ್ರೈ ಮಾಡಿ